ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿ ವೈ ರಾಘವೇಂದ್ರ ಸಂಸದರು ಅವರ ಬಿಜೆಪಿಯಿಂದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಅಥವಾ ಗೀತಾ ಬಂಗಾರಪ್ಪ ರಾಜಕೀಯ ಅಂತ ಬಂದಾಗ ಗೀತಾ ಬಂಗಾರಪ್ಪ ಎಸ್ ರಾಘವೇಂದ್ರ ಮೂರು ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ ರಾಘವೇಂದ್ರ ಬಂಗಾರಪ್ಪ ಕುಟುಂಬದಲ್ಲಿ ಬಂಗಾರಪ್ಪನವರನ್ನ ಮಧು ಬಂಗಾರಪ್ಪ ಅವರನ್ನ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಸೋಲಿಸಿದ್ದಾರೆ ಈ ಬಾರಿ ಕೂಡ ಗೆಲುವನ್ನು ದಾಖಲಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಆದರೆ ಈ ಬಾರಿ ಲೆಕ್ಕಾಚಾರ ಅಷ್ಟೊಂದು ಸುಲಭವಾಗಿ ಇದೆಯಾ ಇಲ್ವಾ ಅನ್ನೋ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಕಾರಣ ಈಶ್ವರಪ್ಪ ಫ್ಯಾಕ್ಟರ್ ಅದಕ್ಕೆ ಕಾರಣ ಮಧು ಬಂಗಾರಪ್ಪ ಅವರ ವರ್ಚಸ್ಸು ಅದಕ್ಕೆ ಕಾರಣ ಬಂಗಾರಪ್ಪ ಕುಟುಂಬ ಮತ್ತೆ ಅಧಿಕಾರಕ್ಕೆ ಬರಬೇಕು ಸಂಸತ್ತಿಗೆ ಹೋಗಬೇಕು ಅನ್ನೋ ಚರ್ಚೆಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿವಾರು ಲೆಕ್ಕಾಚಾರ ಇನ್ನು ಕಾವು ಅಷ್ಟಾಗಿ ಶುರು ಆಗಿಲ್ಲ ಸೆಕೆಂಡ್ ಫೇಸು ಹೀಗಾಗಿ ಏಪ್ರಿಲ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಶುರು ಆಗುತ್ತೆ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಮತದಾರ ಯಾರ ಸಂಘ ಅಂತ ಜೊತೆಗೆ ಈಶ್ವರಪ್ಪ ಒಂದಷ್ಟು ಜನ ಈಶ್ವರಪ್ಪ ಅವರನ್ನ ರಾಜಕೀಯವಾಗಿ ಆಟ ಮುಗಿತು ಅಂತಾರೆ ಈಶ್ವರಪ್ಪ ಅವರ ರಿಯಲ್ ಆಟ ಈಗ ಶುರು ಆಗುತ್ತೆ ಈಶ್ವರಪ್ಪ ಅವರು ಅಷ್ಟೊಂದು ಓಟ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ ಅಂತಾರೆ ಆದರೆ ಈಶ್ವರಪ್ಪ ಅವರು ಖಂಡಿತವಾಗ್ಲೂ ಡಿಸ್ಟರ್ಬ್ ಮಾಡ್ತಾರೆ ಈಶ್ವರಪ್ಪ ಅವರ ಮಾರಿಕಾಂಬ ಫೈನಾನ್ಸ್ ಅಂತ ಏನೋ ಇದೆ ಅಂದ್ರೆ ಮಹಿಳಾ ಸ್ವಸಹಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಮತದಾರರು ಮಹಿಳಾ ಮತದಾರರು ಈಶ್ವರಪ್ಪ ಅವರು ಈ ಓಂ ಶಕ್ತಿಗೆ ಅಲ್ಲಿಗೆ ಇಲ್ಲಿಗೆ ಪ್ರವಾಸಕ್ಕೆಲ್ಲ ಕಳಿಸ್ತಾ ಇರ್ತಾರೆ ಅದು ಈಶ್ವರಪ್ಪನವರ ನಿಜದ ನಿಜವಾದ ಮತದಾರರು ಒಂದಷ್ಟು ಜನ ಬಿ ಜೆ ಪಿಯನ್ನು ವಿರೋಧಿಸುವವರು ಅಲ್ಲ ಆರ್ ಎಸ್ ಎಸ್ ದ್ವೇಷಿಸುವವರು ಅಲ್ಲ ಬಿ ಜೆ ಪಿಯಲ್ಲೇ ಇದ್ದರು ಆರ್ ಎಸ್ ಎಸ್ ನಲ್ಲೇ ಇದ್ದರು ಯಡಿಯೂರಪ್ಪ ಕುಟುಂಬವನ್ನ ಇಷ್ಟಪಡದಂತ ಒಂದಷ್ಟು ಜನ ಇದ್ದಾರೆ ಅವರುಗಳು ಕೂಡ ಈ ಬಾರಿ ಈಶ್ವರಪ್ಪ ಪರವಾಗಿ ಸಾಕ್ತಾರೆ ಅನ್ನೋ ಚರ್ಚೆ ಬೈಂದೂರಲ್ಲಿ ಆರ್ ಎಸ್ ನ ಒಂದು ಸಭೆ ನಡೆಯುತ್ತೆ ಅವರೆಲ್ಲರೂ ಕೂಡ ಯಾಕಂದ್ರೆ ಉಡುಪಿಯ ಬೈಂದೂರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಲೋಕಸಭೆ ಚುನಾವಣೆ ಬಂದಾಗ ಅವರೆಲ್ಲರೂ ಕೂಡ ಪಿಗೆ ಒಳ ಏಟು ಕೊಡೋಕೆ ನಿರ್ಧರಿಸಿದ್ದಾರೆ ಅಥವಾ ಚರ್ಚಿಸಿದ್ದಾರೆ ಅನ್ನೋ ಚರ್ಚೆಗಳು ಮತ್ತೊಂದು ಕಡೆ ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಚುನಾವಣೆಯ ಕೊನೆಯ ಅಂದರೆ ಮತದಾನದ ಕೊನೆಯ ಹದಿನೈದು ದಿನದಲ್ಲಿ ವರ್ಕ್ ಆಗದೆ ನಮ್ಮ ನಾಯಕ ನಮ್ಮ ಜಾತಿ ಇವರು ನಮ್ಮ ಸಂಘದವ್ರು ಇವರು ಅಂತ ನಮ್ಮ ಸಮುದಾಯದವ್ರು ಇವರು ಅಂತ ಏಡಿಗ ಸಮುದಾಯ ಬಂಗಾರಪ್ಪ ಅವರ ಫ್ಯಾಮಿಲಿ ಗೀತಾ ಶಿವರಾಜ್ ಕುಮಾರ್ ಗೀತಾ ಬಂಗಾರಪ್ಪ ಈಡಿಗ ಸಮುದಾಯದ ಮತಗಳು ನಾಲ್ಕು ಲಕ್ಷವನ್ನು ದಾಟುತ್ತೆ ಈಶ್ವರಪ್ಪ ಅವ್ರ ಮಗ ಕಾಂತೇಶ್ಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಹಾವೇರಿಲಿ ಅವ್ರ ಸಮುದಾಯದವ್ರು ಇಲ್ಲ ಅಂತ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಅಂತ ತಾನೆ ಶಿವಮೊಗ್ಗದಲ್ಲಿ ಲಿಂಗಾಯ್ತರು ಎಷ್ಟು ಮಟ್ಟ ಅವ್ರೆ ಹಾಗಾದ್ರೆ ರಾಘವೇಂದ್ರಗೆ ಯಾಕೆ ಟಿಕೆಟ್ ಕೊಡ್ತಾರೆ ಯಡಿಯೂರಪ್ಪ ಅವ್ರ ಮಗ ಅನ್ನೋ ಕಾರಣಕ್ಕ ಈ ಥರ ಚರ್ಚೆಗಳನ್ನು ಈ ಥರ ಪ್ರಶ್ನೆಗಳನ್ನು ಸ್ಥಳೀಯವಾಗಿ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಈ ಥರ ಚರ್ಚೆಗಳು ಶುರುವಾಗುತ್ತೆ ಲಿಂಗಾಯತರು ಬ್ರಾಹ್ಮಣರು ಸೇರಿ ಮೂರು ಮೂರು ಲಕ್ಷ ಮೂರು ಮೂರು ಲಕ್ಷದ ಮೂವತ್ತು ಸಾವಿರ ಓಟ್ ಇರ್ಬೋದು ಶಿವಮೊಗ್ಗದಲ್ಲಿ ಬರೀ ಲಿಂಗಾಯತರು ಅಂತ ಬಂದಾಗ ಎರಡು ಎರಡೂವರೆ ಎರಡೂವರೆ ಲಕ್ಷ ಓಟರ್ಸ್ ಇರ್ತಾರೆ ಈಡಿಗ ಸಮುದಾಯದ ನಾಲ್ಕು ಲಕ್ಷ ಮತ ಲಿಂಗಾಯತ ಮತ್ತು ಬ್ರಾಹ್ಮಣ ಸಮುದಾಯ ಎರಡೂ ಸೇರಿ ಬರುವಂಥ ಮೂರು 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 ಲಕ್ಷ ಮೂವತ್ತು ಸಾವಿರ ಚಿಲ್ಡ್ರೆ ಓಟುಗಳಿದೆ ಜೊತೆಯಲ್ಲಿ ದಲಿತರು ಕ್ರಿಶ್ಚಿಯನ್ನರು ಒಕ್ಕಲಿಗರು ಕುರುಬರು ಇವರ ಓಟ್ ಏನಾಗುತ್ತೆ ಒಕ್ಕಲಿಗರು ಓಟು ಡಿವೈಡ್ ಆಗುತ್ತೆ ಕುರುಬರ ಓಟು ಒಂದು ಸಿದ್ದರಾಮಯ್ಯಂಗ ಹೋಗ್ಬೇಕು ಇಲ್ಲ ಈಶ್ವರಪ್ಪ ಹೋಗಬೇಕು ಈಶ್ವರಪ್ಪ ಅವರು ಆ ಗಟ್ಟಿಯಾಗಿ ಉಳಿದಾರೆ ಹೀಗಾಗಿ ಜಾತಿಯ ವ್ಯಸನ ಶಿವಮೊಗ್ಗ ರಾಜಕೀಯವನ್ನು ಕ್ಷಣದಿಂದ ಕ್ಷಣಕ್ಕೆ ಈಗ ಕಾವು ಶುರು ಆಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ ಬದಲಾಯಿಸುತ್ತೆ ಎಸ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಬಿ ವೈ ರಾಯ್ ಎರಡು ಲಕ್ಷದ ಇಪ್ಪತ್ತ್ ಮೂರು ಸಾವಿರಕ್ಕೂ ಅಧಿಕ ಮತಗಳಿದ್ದ ಗೆದ್ದರು ಅತಿ ದೊಡ್ಡ ಅಂತರದ ಗೆಲುವು ಖಂಡಿತವಾಗಲೂ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅಟ್ ದ ಸೇಮ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಧು ಬಂಗಾರಪ್ಪ ಏನೂ ಆಗಿರಲಿಲ್ಲ ಏನೋ ಅವ್ರು ಬಿಸ್ನೆಸ್ ಗಿಸ್ನೆಸ್ ನೋಡ್ಕೊಂಡಿದ್ರು ಚುನಾವಣೆಗೆ ಎಂಟ್ರಿ ಕೊಟ್ಟರು ಐದು ಲಕ್ಷಕ್ಕೂ ಅಧಿಕ ಮತವನ್ನು ತೆಗೆದುಕೊಂಡ್ರು ಅದು ಮಧು ಬಂಗಾರಪ್ಪ ಕೆಪಾಸಿಟಿ ಒಂದಷ್ಟು ಜನ ಹೇಳ್ತಾರೆ ಸೊರಬಕ್ಕೆ ಹೋದ್ರೆ ಮಧು ಬಂಗಾರಪ್ಪನವರಿಗೆ ಓಟ್ ಹಾಕುವಂತ ಬ್ರಾಹ್ಮಣರು ಲಿಂಗಾಯತರು ಕೂಡ ಇದ್ದಾರೆ ಸಾಕಷ್ಟು ಜಿಲ್ಲೆಯಲ್ಲಿ ಇರ್ಬೋದು ಹೀಗಾಗಿ ಇದು ಶಿವಮೊಗ್ಗದಲ್ಲಿ ಹಿಡಿದಿರುವಂಥ ಲೆಕ್ಕಾಚಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೂ ಅಲ್ಲದ ಮಧು ಬಂಗಾರಪ್ಪ ಬಿ ವೈ ರಾಘವೇಂದ್ರ ವಿರುದ್ಧ ಅಂದರೆ ಆ ಚುನಾವಣೆಯಲ್ಲಿ ಐದು ಲಕ್ಷಕ್ಕೂ ಅಧಿಕ ಮತವನ್ನು ತೆಗೆದುಕೊಂಡರು ಈಗ ಅವರು ಸಚಿವರು ಗೀತಾ ಇವಾಗ ಕಣಕ್ಕಿಳಿದಿರೋದು ಗೀತಾ ಶಿವರಾಜ್ಕುಮಾರ್ ಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಲೆ ಈಡಿಗ ಒಕ್ಕಲಿಗ ಕುರುಬ ಸಮುದಾಯದ ಮತಗಳು ದಲಿತ ಮತಗಳು ಕ್ರಿಶ್ಚಿಯನ್ ಮತಗಳು ಮುಸ್ಲಿಂ ಮತಗಳು ಇವು ಎಲ್ಲಿ ಹೋಗಬಹುದು ಬಿ ಜೆ ಪಿಗೆ ಭದ್ರವಾಗುವ ಮತಗಳು ಬ್ರಾಹ್ಮಣರು ಮತ್ತು ಲಿಂಗಾಯತರು ಇದೆಲ್ಲದರ ನಡುವೆ ಈಶ್ವರಪ್ಪನವರ ಒಳೆಯಟ್ಟು ಹೀಗಾಗಿ ಈ ಬಾರಿ ಶಿವಮೊಗ್ಗ ಲೋಕಸಭಾ ನಿಜಕ್ಕೂ ರಣ ರೋಚಕವಾಗಿ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೊತೆಗೆ ಬಿ ಜೆ ಪಿಗೆ ಈ ಬಾರಿ ಐವರು ಶಾಸಕರ ಬಲ ಇದೆ ಯಾಕೆಂದರೆ ಬಿ ಜೆ ಪಿಯ ನಾಲ್ಕು ಶಾಸಕರು ಜೊತೆಗೆ ಜೆ ಡಿ ಎಸ್ ಜೊತೆ ಮೈತ್ರಿ ಇರೋದ್ರಿಂದ ಶಾರದಾಪುರ ನಾಯಕ್ ಅವರ ಪ್ರಭಾವ ಕೂಡ ಬಿ ಜೆ ಪಿಗೆ ಸಿಗುತ್ತೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಆದರೆ ಕಾಂಗ್ರೆಸ್ಗೆ ಮೂರು ಜನ ಶಾಸಕರ ಬಲ ಈ ಎಲ್ಲ ಲೆಕ್ಕಾಚಾರವನ್ನು ನೋಡಬೇಕು ಈಶ್ವರಪ್ಪನವರಿಗೆ ಪ್ರಧಾನಿ ಮೋದಿಯವರೇ ಕರೆಯನ್ನು ಮಾಡಿ ಅವರನ್ನು ಶಾಬಾಷ್ ಅಂತಾರೆ ಟಿಕೆಟ್ ಕೊಡಲ್ಲ ಈಶ್ವರಪ್ಪ ಅವ್ರಿಗೆ ಬೇಸರ ಈ ಎಲ್ಲ ಕಾರಣಕ್ಕ ಈಶ್ವರಪ್ಪ ಮನ್ಸು ಮಾಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಚೆನ್ನಿಯನ್ನು ಅಥವಾ ಬಿ ಜೆ ಪಿ ಅಭ್ಯರ್ಥನ ಆರಾಮ್ಸೆ ಸೋಲ್ಸ್ಬೋದಿತ್ತು ಬಟ್ ಅವ್ರು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ ಪಕ್ಷಕ್ಕಾಗಿ ನಾನು ದುಡಿತೀನಿ ಅಂತ ಆದರೆ ಈಗ ಈಶ್ವರಪ್ಪ ಈಶ್ವರಪ್ಪ ಅಲ್ಲ ಇದು ಕೂಡ ಡಿಸೈಡಿಂಗ್ ಫ್ಯಾಕ್ಟರ್ ಏನ್ ಬೇಕಾದ್ರೆ ಆಗಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಶಿವಮೊಗ್ಗದ ಸಂಸದರು ಏನಾಗ ಯಾರಾಗಬೇಕು ಈಶ್ವರಪ್ಪ ಫ್ಯಾಕ್ಟರ್ ಏನಾಗುತ್ತೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲಾ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ